ಇದನ್ನ ಪೂರ್ತಿ ಎಲ್ಲಾನು ಮಾಡ್ತೀವಿ, ಇಡೀ ಸ್ಟೇಟ್ ದ ಮಾಡ್ತೀವಿ. ಮಾಡ್ಸಿದ್ರೆ ನೀವು ಇಂಪಾರ್ಟೆಂಟ್ ಪ್ಲೇಸ್ ಪ್ರಾಸ್ಪರ್ ಆಗಿ ಪ್ರಧಾನಮಂತ್ರಿ ಅವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು ಸರ್, ನಮ್ಮಲ್ಲಿ ಇರ್ತಕ್ಕಂಥ ಗೋಲ್ಡ್ ಮೈನ್ ನಾವು ಯಾಕೆ ಯೂಸ್ ಮಾಡ್ಕೊಬಾರ್ದು? ಮೋಸ್ಟ್ ಆಬ್ವಿಯಸ್ಲಿ ಪರಿಸ್ಥಿತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ಇಷ್ಟೆಲ್ಲ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಮತ್ತೆ ಇಷ್ಟು ಊರುಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನಾದ್ರು ಒಂದು ಇದಕ್ಕೊಂದು ರೂಪ ತಂದ್ಕೊಡ್ಬೇಕು ಸರ್. ಅದು ನಮ್ಗೆ ನಂಬಿಕೆ ಇದೆ, ಏನಾದ್ರೂ ಒಂದು ಹೊಸ ಇನಿಷಿಯೇಟಿವ್ ತಗೊಳ್ಳಿ, ಸೋ ದಟ್ ಇಲ್ಲಿನ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಸ್ಟೇಟ್ ಗವರ್ಮೆಂಟ್ ಈಗ 900 acres ಇವಾಗ ಅದು ನೀವೇ ತಗೊಂಡು, ನೀವು ಜಗದೀಶ್ ಶೆಟ್ಟರ್ ಪ್ಲೀಸ್ ಕುತ್ಕೊಂಡು ಏನೋ ಒಂದು ಪ್ಲಾನ್ ಮಾಡಿ. ಮೇಡಮ್ ಇನ್ವೆಸ್ಟರ್ಸ್ ಬರ್ತಾರೆ, ಇನ್ವೆಸ್ಟರ್ಸ್ ಮುಂದೆ ಬರ್ತಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಎಂ ಪಿ ಅವರು, ಎಮ್ ಎಲ್ ಎ ಅವರು, ನಮ್ಮ ಜಿಲ್ಲಾಧಿಕಾರಿಗಳು, ಕೆ ಜಿ ಎಫ್ ಎಮ್ ಡಿ ಅವರು, ಹಟ್ಟಿ ಗೋಲ್ಡ್ ಮೈನ್ ಎಮ್ ಡಿ ಅವರು ಮತ್ತು ಡೈರೆಕ್ಟರ್ ಆಫ್ ಮೈನ್ಸು, ನಮ್ಮ ಸೆಕ್ರೆಟರಿ ಅವರು, ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ. ಅವ್ರನ್ನೂ ಸಹಿತ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ನಾವು ಈ ಕೆ ಜಿ ಎಫ್ ಬಗ್ಗೆ ಮಾತಾಡೋದಾದರೆ ಇದೊಂದು ದೊಡ್ಡ ಇತಿಹಾಸ ಇದೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಗೋಲ್ಡ್ ಸಿಗುವಂಥದ್ದು ಏಕೈಕ ರಾಜ್ಯ ಯಾವುದಾದ್ರು ಇದ್ರೆ ಅದು ಕರ್ನಾಟಕ. ಅದರಲ್ಲಿ ಮೊದಲನೇದಾಗಿ ಇದು ಕೆ ಜಿ ಎಫು, ಎರಡನೇದಾಗಿ ನಮ್ಮ ಹಟ್ಟಿ ಗೋಲ್ಡ್ ಮೈನ್. ಹಟ್ಟಿ ಗೋಲ್ಡ್ ಮೈನ್ ಎಮ್ ಡಿ ಅವರು ಇಲ್ಲಿ ಬಂದಿದ್ದಾರೆ. ಈ 100 ವರ್ಷದಲ್ಲಿ ಅಂದಾಜು 800 ಟನ್ನದಷ್ಟು ನಾವು ಗೋಲ್ಡ್ ಮೈನನ್ನು ಇಲ್ಲಿವರೆಗೆ ಮಾಡಿದ್ದಾರೆ. ಒಂದು ವಿಶೇಷ ಅಂದರೆ ಇಡೀ ಜಗತ್ತಿನಲ್ಲಿ 1 ಟನ್ನಿಗೆ 40 ಗ್ರಾಮದಷ್ಟು ಮೊದಲು ನಮಗೆ ಗೋಲ್ಡ್ ಸಿಕ್ಕಿದೆ. ಫಸ್ಟ್ ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ಯಾಚಸ್ನಲ್ಲಿ ಇಷ್ಟೊಂದು ಜಗತ್ತಿನಲ್ಲಿ 1 ಟನ್ನಿಗೆ 40 ಗ್ರಾಮ್ ಸಿಕ್ಕಿರುವಂಥ ಉದಾಹರಣೆ ಇಲ್ಲ. ಈಗ ಅದು ಕಡಿಮೆ ಆಗ್ತಾ ಆಗ್ತಾ ಇವತ್ತು ಕಡಿಮೆ ಆಗಿದೆ ಕ್ವಾಂಟಿಟಿ ಪರ್ ಟನ್ ಗೋಲ್ಡ್ ಸಿಗುವಂಥದ್ದು. ಅದರಿಂದ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಂದಾಗ ಇವತ್ತು 12,800 ಎಕರೆ ಲ್ಯಾಂಡು ಈ ಬಿ ಜೆ ಎಮ್ ಎಲ್ ಗೆ ಇದರ ಅಸ್ತಿತ್ವದಲ್ಲಿದೆ. ಇದಕ್ಕೆ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕೊಂಡಿರೋದ್ರಿಂದ ಆ ಲ್ಯಾಂಡ್ ಇಶ್ಯೂವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ಟೀಮು ಜಿಲ್ಲಾಡಳಿತ ಕೂಡಿ ಅಂದಾಜು 10,000 ಎಕರೆದಷ್ಟು ಇವತ್ತು ಎಲ್ಲ ಪೇಪರ್ಗಳನ್ನ ಸರಿ ಮಾಡಿಸಿ ಬಿ ಜೆ ಎಮ್ ಎಲ್ ಹೆಸರಿಂದ ಮಾಡಿದ್ದಾರೆ. ಇನ್ನು ಬರುವಂಥ 2,000 ಎಕರೆಯನ್ನು 3-4 ತಿಂಗಳಲ್ಲಿ ಅವನ್ನೆಲ್ಲ ಸರಿ ಮಾಡಿಸಿ ಕೊಡ್ತಾರೆ. ಅಂದಾಜು 12,000 ಎಕರೆ ಸರಿ ಆಗ್ತದೆ, 800 ಎಕರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನೆಲ್ಲರೂ ಕೂಡಿ ಸ್ಟಡಿ ಮಾಡಿ ಮಾಡ್ತಾರೆ. ಇದು ಒಂದು ಭಾಗ. ನಂತರ ಈ ಟೇಲ್ ಡ್ಯಾಮ್ ಅಂತ ಏನು ಕರಿತೀವಿ, ಟೇಲಿಂಗ್ ಡ್ಯಾಮ್, ಈ ಗೋಲ್ಡ್ ತೆಗೆದ ಮೇಲೆ ಅದೇನು ವೇಸ್ಟ್ ಅಂತ ಹಾಕ್ತೀವಿ, ಅದು ಅಂದಾಜು 32 ಮಿಲಿಯನ್ ಟನ್ ಇದೆ. ನಮ್ದು ಇದರ ಎಕ್ಸಾಕ್ಟ್ ಅರ್ಧ 15 ಮಿಲಿಯನ್ ಟನ್ನು ಹಟ್ಟಿ ಗೋಲ್ಡ್ ಮೈನ್ದಲ್ಲಿದೆ, ಇಲ್ಲಿ 32 ಮಿಲಿಯನ್ ಟನ್ ಇದೆ. 32 ಮಿಲಿಯನ್ ಟನ್ನಲ್ಲಿ ಅಂದಾಜು 0.7 ಗ್ರಾಮ್ ಪರ್ ಟನ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ 24 ಟನ್ನದಷ್ಟು ಬಂಗಾರ ನಮಗೆ ಸಿಗ್ತದೆ ಅನ್ನುವಂಥದ್ದು ಅಂದಾಜಿದೆ. ಇದ್ರ ಜೊತೆಗೆ ಬರೀ ಗೋಲ್ಡ್ ಅಷ್ಟೇ ಅಲ್ಲ, ಗೋಲ್ಡ್ ಜೊತೆಗೆ ಬೇರೆ ಬೇರೆ ನಿಕ್ಕಲ್ಲು ಅವು ಬೇರೆ ಬೇರೆ ಕಂಪೋಸ್ಟ್ ಬೇರೆ ಬೇರೆ ಕಡೆ ಸಿಗುವಂಥದ್ದನ್ನು ಇವತ್ತು ನಮಗೆ ಕೆಮಿಕಲ್ ಕಾಂಪೋಸಿಷನ್ನಿಂದ ಸರ್ವೆ ರಿಪೋರ್ಟ್ದಿಂದ ನಮ್ಗೆ ಗೊತ್ತಿದೆ. ಅದರ ಸಲುವಾಗಿ ಇನ್ನೊಂದು ಸಲ ನಾವು ಗ್ಲೋಬಲ್ ಒಂದು ಸರ್ವೆ ಮಾಡಿಸ್ತಾ ಇದ್ದೀವಿ. ಈ ಕಂಪೋಸಿಷನ್ನಿಂದ ಮುಂದುವರೆದಿರುವಂಥ ದೇಶದಲ್ಲಿ ಎಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ, ಗೋಲ್ಡ್ ಮೈನಿಂಗ್ ಇದೆ ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್ ಬೇರೆ ಬೇರೆ ಕಡೆಯಲ್ಲಿ, ಅವ್ರನ್ನೊಂದು ಸಲ ಕರೆಸಿ ಈ ಟೇಲಿಂಗ್ ಡಂಪ್ನಲ್ಲಿ ಯಾವ ರೀತಿ ಮಾಡ್ಬೋದು ಮತ್ತು ಹೊಸ ಮೈನ್ ಇವತ್ತು ಏನು ಮಾಡ್ತಾ ಇರ್ತಾ ಇದೆಯಲ್ಲ ಇದನ್ನು ರಿವೈವ್ ಮಾಡಲಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದು ಟೆಕ್ನೋ ಫಿಸಿಬಿಲಿಟಿ ರಿಪೋರ್ಟನ್ನು ನಾವು ಮಾಡಿಸ್ತಾ ಇದ್ದೀವಿ. ಅದನ್ನು ಎಷ್ಟು ಸಾಧ್ಯ ಇದ್ದೋ ಅಷ್ಟು ಬೇಗನೆ ಮಾಡಿಸಿ ಅದಕ್ಕೆ ಬಿ ಜೆ ಎಮ್ ಎಲ್ದಿಂದ ಮಾಡಿಸ್ಬೇಕು ಅಥವಾ ಪಿ 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 ಮಾಡೆಲ್ದಲ್ಲಿ ಗ್ಲೋಬಲ್ ಟೆಂಡರ್ ಕರಿಬೇಕು ಅಥವಾ ಬೇರೆಯವರಿಗೆ ಕೊಡಬೇಕು ಅನ್ನೋಂಥದ್ದನ್ನು ನಮ್ಮ ಹೈ ಲೆವೆಲ್ದಲ್ಲಿ ತೀರ್ಮಾನ ತಗೋತಾರೆ. ಇದು ಮೊದಲು ವಯಬಿಲಿಟಿ ರಿಪೋರ್ಟನ್ನು ತೆಗೆದುಕೊಂಡ ಮೇಲೆ ನಮ್ಮ ಸೆಂಟ್ರಲ್ ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರನ್ನ ಮತ್ತು ನಾವು ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ರಿಪೋರ್ಟ್ ಬಂದ ಮೇಲೆ ಅದನ್ನು ಕುತ್ಕೊಂಡು ನಮ್ಮ ಎಮ್ ಎಲ್ ಎ ಎಂ ಪಿ ಅವರು ಎಲ್ಲರೂ ಸೇರಿಸಿ ಈ ಭಾಗದ ಜನಪ್ರತಿನಿಧಿ ಸೇರಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಅಷ್ಟೇ ಎಲ್ಲದೂ ನಮ್ಮ ಕಡೆ ಲಿಸ್ಟ್ ಇದೆ, ಸ್ಟೇಟ್ ಗೌರ್ಮೆಂಟ್ದು, ಸೆಂಟ್ರಲ್ ಗೌರ್ಮೆಂಟ್ದು, ಸ್ಯಾಲ್ರಿದು, ಓಕೆ ಪವರ್ ಬಿಲ್ ಇರ್ಬೋದು, ಟ್ಯಾಕ್ಸಸ್ ಇರ್ಬೋದು, ಇಂಥ ಬೇರೆ ಬೇರೆ ಡ್ಯೂಸ್ ಇರುವಂಥ ಲಿಸ್ಟ್ ಇದೆ. ಅದನ್ನು ಆ ಸಂಬಂಧಪಟ್ಟಂಥ ಹಿರಿಯ
ಸಚಿವರು ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆಗೆ ಡಿಸ್ಕಷನ್ ಮಾಡಿ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಇನ್ನು ಉಳಿದಿರುವಂಥದ್ದು ಈಗಾಗಲೇ ಹೇಳಿರುವ ಹಾಗೆ ಈ 3.5 ಕಿಲೋಮೀಟರ್ದಷ್ಟು ಇದನ್ನ ಡೀಪ್ ಹೋಗಿದೆ. 3.5 ಕಿಲೋಮೀಟರ್ ಕೇವಲ ನಮ್ಮ ಏಷ್ಯಾದಲ್ಲೆಲ್ಲ, ಗ್ಲೋಬಲಿ ಇಟ್ ಇಸ್ ಎ ಡೀಪೆಸ್ಟ್ ಗೋಲ್ಡ್ ಮೈನ್ ಇದು ಗ್ಲೋಬಲಿ. 16 ಕಿಲೋಮೀಟರ್ ಒಳಗಡೆ ಇದನ್ನು ಮಾಡಿದ್ದಾರೆ, ಟ್ರೆಂಚಸ್ ಮಾಡಿ ಅಲ್ಲಿ ಮೈನಿಂಗ್ ಮಾಡಿದ್ದಾರೆ, ಗೋಲ್ಡ್ ಮೈನಿಂಗ್ ಮಾಡಿದ್ದಾರೆ. ಇದರಲ್ಲಿ ಒಂದು ವಿಶೇಷವಾಗಿರುವಂಥದ್ದು, ಆ ಮೊದಲು ಇದನ್ನ ಇತಿಹಾಸವನ್ನು ನೋಡ್ಕೋತ ಹೋದರೆ ಈ ಗೋಲ್ಡ್ ಮೈನು ನಮ್ಮ ಕರ್ನಾಟಕದ ಈ ಭಾಗದ ಒಂದು ಆರ್ಥಿಕದ ಜೀವನಾಡಿ ಅನ್ನುವಂಥದ್ದಾಗಿತ್ತು. ನಮ್ಮ ಕೇಂದ್ರ ಸರ್ಕಾರದ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರು ಮೈನಿಂಗ್ ರಿಸೋರ್ಸಸ್ಸನ್ನು ಇಲ್ಲಿವರೆಗೆ ಸರಿಯಾದ ರೀತಿಯಿಂದ ಸದ್ಬಳಕೆ ಆಗಿಲ್ಲ, ಅದು ಸರಿಯಾದ ರೀತಿಯಿಂದ ಸದ್ಬಳಕೆ ಮಾಡಬೇಕು ಮತ್ತು ಆತ್ಮನಿರ್ಭರ್ ಭಾರತದಲ್ಲಿ ನಮ್ಮ ಖನಿಜ ಸಂಪತ್ತನ್ನು ಸದುಪಯೋಗಪಡಿಸುವಂದು ಹೆಚ್ಚಿನ ಕಲ್ಲು ಎಡಿಸನ್ ಇದನ್ನು ಮಾಡಬೇಕು. ಅದರ ಜೊತೆಗೆ ಗೋಲ್ಡಿಂದ ಹಿಡಿದು ಸ್ಯಾಂಡ್ವರೆಗೆ ನೋಡ್ತಿರೋ ಬರುತ್ತಿರುವಂಥ ಎಲ್ಲ ಲೈಮ್ ಸ್ಟೋನ್ ಇರ್ಬೋದು ಎಲ್ಲ ಇರ್ಬೋದು. ನಮ್ಮಲ್ಲಿ ಇಲ್ಲಿವರೆಗೆ ನಿಮಗೆ ಗೊತ್ತಿರುವಂಥದ್ದು 996 ಮಿಲಿಯನ್ ಟನ್ದಷ್ಟು ಐರ್ನೂರು ಇದೆ ನಮ್ಮ ಕರ್ನಾಟಕದಲ್ಲಿ. ನಾವು ಪ್ರತಿ ವರ್ಷ ಯೂಸ್ ಮಾಡ್ತಾ ಇರುವಂಥದ್ದು 28 ಮಿಲಿಯನ್ ಟನ್, ಅಂದರೆ ಸೋರ್ಸಸ್ ನಮ್ಮ ಕಡೆ ಜಾಸ್ತಿ ಇದೆ. ಲೈಮ್ ಸ್ಟೋನು 52,800 ಮಿಲಿಯನ್ ಟನ್ನು ಲೈಮ್ ಸ್ಟೋನ್ ಇದೆ. ಲೈಮ್ ಸ್ಟೋನ್ ಜಾಸ್ತಿ ನಾವು ಉಪಯೋಗ ಮಾಡ್ತಾ ಇರುವಂಥದ್ದು ಸಿಮೆಂಟ್ ಫ್ಯಾಕ್ಟ್ರಿ ಸಲುವಾಗಿ. ಆ ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲಿವರೆಗೆ ನಾವು ಯೂಸ್ ಮಾಡ್ತಾ ಇರೋದು 32 ಮಿಲಿಯನ್ ಟನ್, ಅಂದರೆ 16,000 ವರ್ಷಗಳಿಗೆ ಆಗುವಷ್ಟು ನಮ್ಮ ಕಡೆ ಲೈಮ್ ಸ್ಟೋನ್ ಇದೆ. ಇದನ್ನೆಲ್ಲ ಉಪಯೋಗ ಮಾಡಿಕೊಂಡು ಇವತ್ತು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಬರುವಂಥ 2 ವರ್ಷದಲ್ಲಿ ಮಿನಿಮಮ್ 100 ಯೂನಿಟನ್ನು ನೀವು ಸ್ಟಾರ್ಟ್ ಮಾಡಬೇಕು. ಅದು ಸ್ಟೀಲ್ ಪ್ಲಾಂಟ್ ಇರ್ಬೋದು, ಪೆಲೆಟ್ ಪ್ಲಾಂಟ್ ಇರ್ಬೋದು, ಅಥವಾ ಐರನ್ ಓರ್ ಸಂಬಂಧಪಟ್ಟಂಥದ್ದಿರ್ಬೋದು, ಬಾಕ್ಸೈಟ್, ನಿಕೆಲ್ ಏನು ಬರ್ತದೆ, ನೀವು ಅಷ್ಟೂ ಸರ್ವೆ ಮಾಡಿಸಿ ಇಮಿಡಿಯೇಟ್ ಆಗಿ ನಮ್ಮ ದೇಶದಲ್ಲಿ 500 ಯೂನಿಟ್ ಸ್ಟಾರ್ಟ್ ಆಗಬೇಕು, ಅದರಲ್ಲಿ 100 ಯೂನಿಟ್ ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ ಆಗಬೇಕು ಅನ್ನೋದು. ಒಂದ್ 1,000 ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅವರು. ಅವರಿಗೆ ನಾನು ಸೆಷನ್ ಅಲ್ಲಿ ಮಾತಾಡಿದಾಗ ಅವ್ರು ಒಂದ್ ಸತಿ ವಿಸಿಟ್ ಮಾಡ್ತೀನಿ ಅಂದ್ರು. ಈಗ ನೋಡಿದೆ ಅವ್ರ ಕಾಲಿಗೆ, ನನ್ನ ಕಂಪನಿಯಲ್ಲಿ 70,000 ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವರು ಇಲ್ಲಿ ಈ ಜವಾಬ್ದಾರಿನ ಅಲಂಕರಿಸಿದ್ದಾರೆ. ಅವರಿಗೆ ಅದ್ರ ಬಗ್ಗೆ ಐಡಿಯಾ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಇಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ, ಕಾಲು ಏನೋ ಸ್ವಲ್ಪ ಏನೋ ಏಟ್ ಮಾಡ್ಕೊಂಡಿದ್ದಾರೆ, ಆದ್ರೂ ವರ್ಕ್ ಮಾಡ್ಬೇಕು ಅನ್ನೋಂತ ವಿಲ್ ಪವರ್ ಇದೆ ನನ್ಗೆ ಅನ್ಸುತ್ತೆ. ಅವ್ರಿಗಿರೋ ಅಂತ ಐಡಿಯಾಸ್ ಅಲ್ಲೇ ಅಥವಾ ಅನುಭವದಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಯಂಗರ್ ಜನರೇಷನ್ ಗೆ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಖಾಸಗಿ ಉದ್ಯಮ ಅವ್ರದೇ ಒಂದು ಉದ್ಯಮ15 ವರ್ಷದಿಂದ ನಾನು ಕಲಬುರಗಿ ಜವಾಬ್ದಾರಿ ಕೊಟ್ಟರು. ಇವತ್ತು ಅನೌನ್ಸ್ ಆಯ್ತು ಸಾಯಂಕಾಲ, ಬೆಳಗ್ಗೆ 8 ಗಂಟೆಗೆ ನಾನು ಕಲಬುರಗಿಯಲ್ಲಿದ್ದೆ. ಅವಾಗ ಕಾಲ ನಂದು ಇದಾಗಿತ್ತು, ಇರ್ತಿದೆ ಎಲ್ಲ ಮಾಡಿ ಅಲ್ಲಿ 3ನೇ ಸ್ಥಾನದಲ್ಲಿ ಇತ್ತು ಕೊರೋನಾ ಹೈಯೆಸ್ಟ್ ಇರುವಂತದ್ದು. ಇವತ್ತು 27ನೇ ಸ್ಥಾನದಲ್ಲಿ ಬಂದಿದೆ. ಒಂದೇ ಒಂದು ದಿವಸ ಅವ್ರ ರೆಮಿಡಿಸನ್ ಇಂಜೆಕ್ಷನ್ ಅಲ್ಲಿ ಆಕ್ಸಿಜನ್ ಅಲ್ಲಿ ಕಮ್ಮಿ ಕೊರತೆ ಮಾಡಿಕೊಳ್ಳಲಿಲ್ಲ. ಇವತ್ತು ನಾನೇ ಸ್ವತಃ ಅಡ್ಡಾಡ್ ನಿನ್ನೆ ಮೊನ್ನೆ ಇವತ್ತು ನಿನ್ನೆ ಇವತ್ತು ಈ MPSSB ಬ್ಲಾಕ್ ಕಾಂಗ್ರೆಸ್ ಅಲ್ಲಾಗಿ ಟ್ಯಾಬ್ಲೆಟ್ ಕಳಿಸ್ಕೊಟ್ಟೆ. ನಾ ಹೇಳೋದು ಇಷ್ಟೇ, 20 ವರ್ಷದಿಂದ ಅಲ್ಲಿ ESI ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿದೆ ಶಹಬಾದಲ್ಲಿ, ಅದು ರಿನಾಗ್ರೇಷನ್ ಆಗಿಲ್ಲ. ಹಂಗೇನೆ ಎಲ್ಲ ಕಂಟಿಗಳು ಅದೆಲ್ಲ ಬಿಡೋದು ಬೇರೆ ಜಾಗಕ್ಕೆ ಅದು ಅನುಕೂಲತೆ ಆಗಿತ್ತು. ಅದನ್ನ ನೋಡಿದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿಸಿ 30 ಡೇಸ್ ಟಾರ್ಗೆಟ್ ಕೊಟ್ಟೆ. ಇನ್ನು ಮುಂದಿನ ವಾರದಲ್ಲಿ ಇನಾಗ್ರೇಷನ್ ಮಾಡ್ತಾ ಇದೀವಿ ಅದನ್ನ. ಈಗ ಯಾವ ರೀತಿ ನಮ್ಮ MP ಅವ್ರು ಮಾಡಿದಾರಲ್ಲ, ಇದನ್ನ ಬರೀ 30 ಡೇಸ್, 20 ವರ್ಷದ ಹಂಗೆ ಇದೆ, ಯಾರು ನೋಡಿಲ್ಲ ಅದನ್ನೇ. ಅಲ್ಲಿ MP ಆಗಿ ಹೋಗಿದ್ದಾರೆ, ಮಿನಿಸ್ಟರ್ ಇದ್ದಾರೆ, ಎಲ್ಲರೂ ಆಗಿದ್ದಾರೆ, ಎಲ್ಲ ಸರ್ಕಾರಗಳು ಬಂದೋಗಿದೆ. ಅಂದ್ರೆ ಮಾಡ್ಬೇಕಂತ ಚೆನ್ನಾಗಿರ್ಬೇಕು. ಅದಕ್ಕೆ ನೀವು ಸಿಎಂ ರೇಸ್ ಅಲ್ಲಿ ಸಿಲಿಕಾಸ್ ಕಾಯಿಲೆಯಿಂದ 1,000+ ಜನ ಇಲ್ಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ. ಸೊ ರಾಜ್ಯ ಸರ್ಕಾರದಿಂದ ಆ ಸಿಲಿಕಾಸ್ ಇಂದ ಮೃತಪಟ್ಟಂತಹ ಕಾರ್ಮಿಕರು ಎಷ್ಟು ಜನ ಇದ್ದಾರೆ, ಅವರಿಗೆ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ಏನಾದ್ರು ಪಟ್ಟಿ ಕೊಡಿ, ಅದನ್ನ ಚರ್ಚೆ ಮಾಡ್ತೇನೆ ಅವ್ರ ಜೊತೆ, ಹಿರಿಯರ ಜೊತೆ ಚರ್ಚೆ ಮಾಡಿ. ಇಲ್ಲಿ ಎಲ್ಲಾ ಕಡೆ ಮೈನಿಂಗ್ ನಡೆದಿರ್ತಕ್ಕಂಥ ಸೌತ್ ಆಫ್ರಿಕಾದಲ್ಲಿ ಒಂದು ಮ್ಯೂಸಿಯಂ ಇದೆ. ಅದು ಏನಾಗುತ್ತೆ ಅಂದ್ರೆ, ಈ ಯಾವ್ದೇ ಶಾಪ್ ನಮ್ಮಲ್ಲಿ 51 ಇದೆ ಸರ್, ಅದ್ರಲ್ಲಿ ಒಂದ ಎರಡನ್ನ ಯೂಸ್ ಮಾಡ್ತೀವಿ. ಈ ಎಲ್ಲ ರೋಬೋ ಸಿಸ್ಟಮ್ ಇದರಲ್ಲಿ ಅಲ್ಲಿ ಟೂರಿಸಂ ಮಾಡಿದ್ದಾರೆ ಸರ್. ಒಂದು ಶಾಪ್ ಯೂಸ್ ಮಾಡಿ ಆ ಟೂರಿಸಂ ಇದು ಮಾಡೋದಕ್ಕೆ.
ಮೆಡಲ್ ಟೂರಿಸಮ್ ಅಂತ ಹೊಸ ಕಾಣ್ತು ತುಂಬಾ ಚೆನ್ನಾಗಿರುತ್ತೆ ಸರ್. ಅದು ಸೌತ್ ಆಫ್ರಿಕಾ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಯಂ ಕಮ್ಮಿ ಕೇಳಿ ಸರ್, ಸೌತ್ ಆಫ್ರಿಕಾ ಸಬ್ಬಿ ಮೈ ರೆಕ್ವಿಸಿಷನ್ ಓನ್ಲಿ ಗೋಲ್ಡ್ ಮೈನ್ ಇನ್ ಇಂಡಿಯಾ, ಅದು ಸ್ಪೆಷಾಲಿಟಿ. ಮತ್ತಿನ್ನೊಂದು, ಓಡದೊಳಗೆ 1 ಟನ್ನಿಗೆ 40 ಗ್ರಾಮ್ ಎಲ್ಲಿ ಸಿಗೋದಿಲ್ಲ, ಅಲ್ಲಿಂದ ಕಮ್ಮಿ ಆಗ್ತಾ ಆಗ್ತಾ ಬಂತು. ಆಮೇಲೆ ಕಮ್ಮಿ ಆಗ್ತಾ ಬಂತು ಅಂದ್ರೆ ಅದನ್ನ ಟೆಕ್ನಾಲಜಿ ಸರ್, ಆಗ ಯಾವ ತರ ಇತ್ತು ಈಗಿನ ಟೆಕ್ನಾಲಜಿ ಅಂದ್ರೆ ಲೇಯರ್ ಬರ್ತೈತಲ್ಲ, ಲೇಯರ್ ಇದೆ ಸರ್. ಸೀನಿಯರ್ ಮೋಸ್ಟ್ ಏನ್ ಕೆಲಸ ಮಾಡಿದ್ದಾರೆ, ಕೆಲವು ಕಡೆ ಗೋಲ್ಡ್ ಜಾಸ್ತಿ ಸಿಕ್ಕಿರೋಂತ ಜಾಗದಲ್ಲಿ ಕೆಲವರು ಅದನ್ನ ಬಂದ್ ಮಾಡಿದ್ದಾರೆ ಸರ್. ಅದೆಲ್ಲ ನಾನು ಒಂದಷ್ಟು ಜನ ಸೀನಿಯರ್ ಮೋಸ್ಟ್ ಇವರು ಯಾರು ಒಳಗಡೆ ಕೆಲಸ ಮಾಡ್ತಾರೆ ಅವ್ರ ಹತ್ರ ನೀವು ಡಿಸ್ಕಸ್ ಮಾಡಿದ್ರಿ, ಎಲ್ಲೆಲ್ಲಿ ಯಾವ್ಯಾವ ನಮ್ಮ ಶ್ರೀನಿವಾಸಪುರದವರೆಗೂ ಇದೆ ಸರ್, ಇದು ಎಲ್ಲೆಲ್ಲಿ ಜಾಸ್ತಿ ಡಿಸ್ಕಸ್, ಎಲ್ಲೆಲ್ಲಿ ತುಂಬಾ ಗೋಲ್ಡ್ ಸಿಗ್ತಾ ಇತ್ತು, ಎಲ್ಲಿ ಪರ್ಸೆಂಟೇಜ್ ಜಾಸ್ತಿ ಸಿಗ್ತಾ ಇತ್ತು, ಅದನ್ನೆಲ್ಲ ಟೋಟಲ್ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಸರ್ ಯಾವ್ದು ವೇಸ್ಟ್ ಮಾಡಿಲ್ಲ ಸರ್, ಮಾತಲ್ಲ ಇನ್ನೂ 100 ಡೇಸ್ ಇದಾರೆ. ಒಂದು 30 ಕೆಜಿ ಮನೆಯವ್ರು ಕೆಬ್ಬನ್ ಮಾಡಿದ್ರೆ ಅವ್ರು ಗೋಲ್ಡ್ ಮಾಡ್ಬಿಡೋದು. ಸರ್ ಏನ್ ಅನೌನ್ಸ್ ಮಾಡಿದ್ರಿ ಸಾಹೇಬ್ರು? ನಮ್ಮ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಇಂದ 1 ಕೋಟಿ ರೂಪಾಯಿಯನ್ನ ನೀಡ್ ಬೇಸ್ ಇಲ್ಲಿ ಏನೇನು ಬೇಕನ್ನಿಸ್ತದಲ್ಲ, ಈಗ ಕೋವಿಡ್ಗೆ ಸಂಬಂಧಪಟ್ಟಂಥದ್ದು, ಅದು ಆಂಬ್ಯುಲೆನ್ಸ್ ಹೋಗ್ಬೇಕಾಗಿರುವಂಥದ್ದು ಇರ್ಬೋದು, ಆಕ್ಸಿಜನ್ ಕಾನ್ಸಂಟ್ರೇಟ್ ಇರ್ಬೋದು, ಕೈಗೆ ಆಕ್ಸೋಮೀಟರ್ ಇರ್ಬೋದು, ಆಮೇಲೆ ಟೆಂಪ್ರೇಚರ್ ಗನ್ ತೊಗೊಳ್ಳೋಂಥದ್ದು ಇರ್ಬೋದು. ನೀವೇ ಹಿರಿಯರು ಕೂಡ ಏನು ಡಿಸಿಷನ್ ಮಾಡ್ತೀರಿ, ಆ ಡಿಸಿಷನ್ ಮಾಡಿ ನಮಗೆ ಪಟ್ಟಿ ಕಳಿಸೋದಕ್ಕೆ 1 ಕೋಟಿ ರೂಪಾಯಿನ ನಾವು ಮಣ್ಣಲ್ಲಿ ಹಾಕಿದ್ವಿ. 1 ಕೋಟಿ ರೂಪಾಯಿದು ಇವ್ರಿಗೆ ನೀಟ್ ಬೇಸಿಗೆ ಆಂಬ್ಯುಲೆನ್ಸು, ಆಕ್ಸಿಜನ್ ಕಾನ್ಸಂಟ್ರೇಟರ್, ಆಕ್ಸೋಮೀಟ್ರು, ಟೆಂಪ್ರೇಚರ್ ಗನ್ನು, ಇಂಥವು ಆಕ್ಸಿಜನ್ ಇದ್ರೂ ಅವ್ರು ಇನ್ನೂ ಸಹ MP7 ಕೇಳ್ಬೋದು ನಿಮ್ಮ ಮಂತ್ರಿಗೆ ಹೇಳಿ ಕೊಟ್ಟರೆ ಸರಿ ಕಲಿಕ ಅದನ್ನು ಸರಿ 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 ಸರಿ.